ಬೆಳಗಾವಿ ಅಧಿವೇಶನದಲ್ಲಿ ವೀರ ಸಾವರ್ಕರ್ ಸಮರ ಜೋರಾಗಿ ನಡೀತಾ ಇದೆ. ವಿರೋಧದ ನಡುವೆನೂ ಸಾವರ್ಕರ್ ಫೋಟೋ ಇವತ್ತು ಅನಾವರಣ ಆಗಿದೆ. ಸರ್ಕಾರ ಸಾವರ್ಕರ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಕಾಂಗ್ರೆಸ್ ಅಸ್ಮಿತೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಸರ್ಕಾರದ ವಿರುದ್ಧವಾಗಿ. ಈಗ ಸರ್ಕಾರ ಸಾವರ್ಕರ್ ಫೋಟೋವನ್ನ ಅನಾವರಣ ಮಾಡಿದ್ದಾಯ್ತು. ಇದಕ್ಕೆ ಕಾಂಗ್ರೆಸ್ ಅವರು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದು ಆಯ್ತು. ಆದ್ರೆ ಅವ್ರು ಹೇಳ್ತಿರೋದು ಸಾವರ್ಕರ್ ಫೋಟೋಗೆ ನಾವೇನು ಧಿಕ್ಕರಿಸ್ತಾ ಇಲ್ಲ ಅಥವಾ ಅದನ್ನ ಹಾಕಬೇಡಿ ಅಂತ ಹೇಳ್ತಲೂ ಇಲ್ಲ, ತಿರಸ್ಕರಿಸ್ತಾ ಇಲ್ಲ. ಆದ್ರೆ ಆ ಫೋಟೋ ಜೊತೆಯಲ್ಲಿ ನಮ್ಮ ನೆಲದ ಮಹನೀಯರು ದಾರ್ಶನಿಕರು ಇದಾರಲ್ಲ, ಅವ್ರ ಫೋಟೋ ಹಾಕಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಕುವೆಂಪು, ಕನಕದಾಸರು, ಶಿಶುನಾಳ ಶರೀಫರು ಫೋಟೋ ಹಾಕಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಕನ್ನಡದ ಅಸ್ಮಿತೆಯ ಅಸ್ತ್ರವನ್ನ ಕಾಂಗ್ರೆಸ್ ಅವರು ಪ್ರಯೋಗ ಮಾಡಿದ್ದಾರೆ. ಕನ್ನಡ ನಾಡು ಸಂಸ್ಕೃತಿ ವಿಚಾರಗಳನ್ನ ಕಾಂಗ್ರೆಸ್ನ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಯಾರ ಫೋಟೋಗೂ ನಮ್ಮ ವಿರೋಧ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಮಹನೀಯರ ಫೋಟೋಗಳನ್ನ ಹಾಕಿ ಅಂತ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಸಾವರ್ಕರ್ ಫೋಟೋ ವಿವಾದದ ಬಗ್ಗೆ ಆಡಳಿತ ಪಕ್ಷ ಹಾಗೇನೆ ವಿಪಕ್ಷದವರ ವಾಗ್ವಾದ ಹೇಗಿತ್ತು ನೋಡೋಣ. ನಾನು ಏನ ಹೇಗೆ ಬಂದಿದ್ದೇನೆ, ಪತ್ರ ಏನು ಬರೆದಿದ್ದಾರೆ, ಕಂಟೆಂಟ್ ಗೊತ್ತಿಲ್ಲ. ಆದ್ರೆ ಅದು ಸ್ಪೀಕರ್ಗೆ ಬಿಟ್ಟಿರುವಂತಹ ವಿಚಾರ, ಈ ವಿಧಾನಸಭೆ ಒಳಗಡೆ ಇರುವಂತದ್ದು. ನಾನು ಸ್ಪೀಕರ್ ಹತ್ರ ಮಾತಾಡ್ತೇನೆ, ವಿರೋಧ ಪಕ್ಷ ನಾಯಕರ ಹತ್ರ ಮಾತಾಡ್ತೇನೆ. ಸಾವರ್ಕರ್ ಅವ್ರ ಫೋಟೋ ಇಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಮ್ದು ಇಡಲಿಕ್ಕೆ ವಿರೋಧ ಏನಿಲ್ಲ, ಯಾರದೇ ಫೋಟೋ ಇಡಲಿಕ್ಕೆ ವಿರೋಧ ಇಲ್ಲ. ಆದರೆ ಅಸೆಂಬ್ಲಿ ವಿಶ್ವಾಸ ತಗೋಬೇಕು, ಬಿಎಸ್ಸಿನಲ್ಲೂ ಚರ್ಚೆಯಾಗಿಲ್ಲ ನಂಬರ್ ಒನ್. ಮತ್ತೆ ಯಾರೆಲ್ಲ ಫೋಟೋಗಳು ಇಡಬೇಕು ಅಂತಕ್ಕಂಥದ್ದು ಚರ್ಚೆ ಆಗಬೇಕಲ್ಲ. ನಾವು ಇವ್ರದ್ದೆಲ್ಲ ನ್ಯಾಷನಲ್ ಲೀಡರ್ಸ್ಗಳ ಫೋಟೋಗಳನ್ನ ಇಡಬೇಕು, ಮತ್ತೆ ದಾರ್ಶನಿಕರ ಫೋಟೋಗಳು ಇಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ದಟ್ ಈಸ್ ಅವರ್ ಡಿಮ್ಯಾಂಡ್. ಈಗ ಇವರು ಯಾಕೆ ಇಡ್ತಾ ಇದ್ದಾರೆ ಈ ಫೋಟೋಗಳನ್ನೆಲ್ಲ ನಮ್ಗೆ ಹೇಳದೆ ಕೇಳದೆ ಯಾಕೆ ಇಡ್ತಾ ಇದ್ದಾರೆ ಅಂತಂದ್ರೆ, ನಾವು ಅನೇಕ ಇಶ್ಯೂಗಳನ್ನ ಇವತ್ತು ಅಸೆಂಬ್ಲಿನಲ್ಲಿ ರೈಸ್ ಮಾಡ್ತೀವಿ. ಕರಪ್ಷನ್ ಇಶ್ಯೂ ರೈಸ್ ಮಾಡ್ತೀವಿ, ವೋಟರ್ ಸ್ಟೆಪ್ ಇಶ್ಯೂ ರೈಸ್ ಮಾಡ್ತೀವಿ, ಫಾರ್ಮರ್ಸ್ ಇಶ್ಯೂ ರೈಸ್ ಮಾಡ್ತೀವಿ, ಅನೇಕ ಸ್ಕ್ಯಾಮ್ಗಳನ್ನೆಲ್ಲ ಮಾಡ್ತೀವಿ ಅಂತೇಳಿ ಇವತ್ತು ಇವರು ಇನ್ ಆರ್ಡರ್ ಟು ಡೈವರ್ಟ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್ ದೇ ಆರ್ ಡೂಯಿಂಗ್ ದಿಸ್. ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಸನ್ಮಾನ್ಯ ಸಭಾಪತಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸದನದ ಒಳಗೆ ಅವರ ಭಾವಚಿತ್ರಗಳನ್ನು ಹಾಕಬೇಕು ಅನ್ನೋದಕ್ಕೆ ಎಲ್ಲರ ಸಲಹೆಗಳನ್ನು ತಗೊಂಡು ಮಾಡ್ತೀವಿ ಅಂತ ಕಳೆದ ಬಾರಿನೇ ಅವರು ತಿಳಿಸಿರುವಂತದ್ದಿದೆ. ಇದುವರೆಗೂ ಕಾಲಕಾಲದಲ್ಲೂ ಸಮಯದಲ್ಲೂ ಸೂಕ್ತವಾಗಿರುವಂತಹ ಸಮಯದಲ್ಲಿ ಎಲ್ಲರ ಭಾವಚಿತ್ರಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಹಂತಂತವಾಗಿ ಆಗ್ತಾನೆ ಬರ್ತಿರುವಂಥದ್ದಿದೆ. ಈಗೇನು ವೀರ ಸಾವರ್ಕರ್ ಅವರ ಭಾವಚಿತ್ರ ಹಾಕಿರುವಂಥದ್ದು ಅದೇನು ಕೊನೆ ಭಾವಚಿತ್ರ ಏನು ಆಗಿರಲ್ಲ, ಇನ್ನು ಮುಂದಕ್ಕೂ ಬೇರೆ ಬೇರೆಯವರ ಹಾಕುವಂತಹ ಕೆಲಸಗಳು ಆಗುತ್ತೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಾಯಕರು ಮಾಡಬೇಕು ಇಲ್ಲಿ ರಾಜಕೀಯವನ್ನು ಮಾಡೋದನ್ನು ಬಿಟ್ಟು ವೀರ ಸಾವರ್ಕರ್ ಅವರ ಕೊಡುಗೆಯನ್ನು ಅವರು ಮೆಚ್ಚುಗೆಯನ್ನು ಸ್ವಾಗತಿಸುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಇದರಲ್ಲಿ ರಾಜಕೀಯವನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು ನಿಜಕ್ಕೂ ಖಂಡನೀಯ ವಿಷಯ. ಫೋಟೋ ಅವರಣ ಅನುವರಣ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ರು ಟೆಲಿಫೋನ್ನಲ್ಲಿ. ಆಯಿತು ಅಂತೇಳಿ ನಾವೆಲ್ಲ ಬಹಳ ಸಂತೋಷದಿಂದ ಅವಶ್ಯಕತೆ ಇದೆ ಅಂತೇಳಿ ನಾವೆಲ್ಲ ಬರ್ತೇವೆ ಅಂತೇಳಿ ಒಪ್ಕೊಂಡಿದ್ವಿ, ಫೋನಲ್ಲಿ ಹೇಳಿದ್ರು ಅಷ್ಟೇ ನಮಗೆ. ಆದರೆ ಇಲ್ಲಿ ಬಂದ ತಕ್ಷಣ ತಮ್ಮ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಯಿತು ಸಾವರ್ಕರ್ ಫೋಟೋ ಕೂಡ ಆಗ್ತಾ ಇದ್ದಾರೆ ಅಂತೇಳಿ. ಸಾವರ್ಕರ್ಗೂ ನಮ್ಮ ರಾಜ್ಯಕ್ಕೂ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ಇದು ಕಾಂಟ್ರವರ್ಷಿಯಲ್ ಫಿಗರ್ ಅಂದು ಕೂಡ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. ಈಗ ನಾವು ಹೇಳ್ತಾ ಇರೋದು ನಮ್ಮ ಮನವಿ ಏನಂದ್ರೆ, ಸುವರ್ಣಸೌಧದಲ್ಲಿ ಇವತ್ತು ನಮಗೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರ ಹಾಕಬೇಕು, ಶಿಶುನಾಳ ಶರೀಫರ ಭಾವಚಿತ್ರ ಹಾಕಬೇಕು, ವಿಶ್ವಗುರು ಬಸವಣ್ಣವರ ಫೋಟೋ ಹಾಕಬೇಕು, ನಾರಾಯಣ ಗುರು ಅವರ ಫೋಟೋ ಹಾಕಬೇಕು, ಕನಕದಾಸರ ಫೋಟೋ ಹಾಕಬೇಕು, ಬಾಬು ಜಗಜೀವನ್ ರಾಮ್ ಫೋಟೋ ಹಾಕಬೇಕು, ಕುವೆಂಪುರವರ ಫೋಟೋ ಹಾಕಬೇಕು, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಫೋಟೋ ಹಾಕಬೇಕು. ಈಗ ಸಾವರ್ಕರ್ ಫೋಟೋಗೆ ನಮ್ಮ ವಿರೋಧ ಇಲ್ಲ ಅಂತಲೇ ಕಾಂಗ್ರೆಸ್ ವಿರೋಧವನ್ನೂ ವ್ಯಕ್ತಪಡಿಸ್ತಾ ಇದೆ, ಇಲ್ಲ ಅಂತಲ್ಲ. ಅದ್ರ ಜೊತೆಯಲ್ಲಿ ಮಹನೀಯರ ಫೋಟೋಗಳು ಅಂದ್ರೆ ಕನ್ನಡ ನಾಡು ಸಂಸ್ಕೃತಿ ವಿಶ್ವವನ್ನ ಪ್ರಸ್ತಾಪಿಸಿ ಕುವೆಂಪು ಇದ್ದಾರೆ, ಕನಕದಾಸರಿದ್ದಾರೆ, ಶಿಶುನಾಳ ಶರೀಫರು ಅಂತವ್ರ ಫೋಟೋ ಹಾಕಿ ಮಹನೀಯರ ಫೋಟೋಗಳನ್ನ ಹಾಕಿ ಅಂತ ಹೇಳಿ ಕಾಂಗ್ರೆಸ್ ಅಸ್ಮಿತೆಯ ಅಸ್ತ್ರವನ್ನ ಇಲ್ಲಿ ಪ್ರಯೋಗ ಮಾಡಿದೆ. ಚುನಾವಣೆ ದೃಷ್ಟಿಯಿಂದ ನಾವು ಹಂಗೆ ನೋಡಕ್ ಹೋದ್ರೆ
ಈಗ ಸಾವರ್ಕರ್ನ ನಾವು ಡೈರೆಕ್ಟ್ ಆಗಿ ವಿರೋಧಿಸ್ತಾ ಇಲ್ಲ, ಬೇರೆ ಮಹನೀಯರ ಫೋಟೋಗಳನ್ನು ಹಾಕಿ ಅಂತೇಳಿ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿದೆ ಕಾಂಗ್ರೆಸ್ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಇಲ್ಲಿ ಸಾವರ್ಕರ್ನ ನಾವೇನು ವಿರೋಧ ಮಾಡ್ತಾ ಇಲ್ಲ, ಆದರೆ ಕರ್ನಾಟಕದ ಅಸ್ಮಿತೆ ದೃಷ್ಟಿಯಿಂದ ಇಲ್ಲಿನ ದಾರ್ಶನಿಕರ ಫೋಟೋ ಹಾಕಿ ಅಂತ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡ್ತಾ ಸಾವರ್ಕರ್ನ ವಿರೋಧ ಮಾಡ್ದಂಗೂ ಆಯಿತು, ಜೊತೆಯಲ್ಲಿ ಎಲೆಕ್ಷನ್ ದೃಷ್ಟಿಯಿಂದ ನೋಡಿದ್ರೆ ಸಾಫ್ಟ್ ಹಿಂದುತ್ವ, ಸೊ ಹಾಗಾಗಿ ಹಿಂದೂಗಳ ಒಂದು ಕೆಂಗಣ್ಣಿ ಗುರಿಯಾಗೋದು ಬೇಡ ಅಂತ ಜಾಣ ನಡೆಯನ್ನ ಕಾಂಗ್ರೆಸ್ ಇಡ್ತಾ. ಖಂಡಿತವಾಗಿ ಶರ್ಮತಿ, ಏನಂತ ಹೇಳಿದ್ರೆ ಇವತ್ತು ಒಂದು ಕಡೆ ಪ್ರತಿಭಟನೆಯನ್ನು ಮಾಡಿದೆ, ಜೊತೆಗೆ ಏನಂತ ಹೇಳಿದ್ರೆ ಸಾವರ್ಕರ್ ಅವರ ವಿಚಾರವನ್ನು ತೆಗೆದು ಅವರು ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಆದರೆ ಈಗಾಗಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಇರ್ಬೋದು, ಅದರ ಜೊತೆಗೆ ಇನ್ನೂ ಕೆಲ ನಾಯಕರು ಕೂಡ ಏನು ಒಂದು ಸಾವರ್ಕರ್ ಫೋಟೋವನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದಿತ್ತು, ಹಾಕೋದಕ್ಕೆ ರಾಜ್ಯದ ಬಹಳಷ್ಟು ಮಹನೀಯರಿದ್ದಾರೆ, ನಾಡಿಗಾಗಿ ದೇಶಕ್ಕಾಗಿ ದುಡಿದವರಿದ್ದಾರೆ, ಅವರಂಥವ್ರ ಫೋಟೋಗಳನ್ನು ಹಾಕಬೇಕಾಗಿತ್ತು, ಅವರ ಆದರ್ಶಗಳನ್ನು ಈಗಿನ ಪೀಳಿಗೆಗೆ ತಿಳಿಸಿಕೊಡೋದಕ್ಕೆ ಮತ್ತು ಅವರಿಗೆ ಒಂದು ಗೌರವವನ್ನು ಕೊಡೋದಕ್ಕೆ ಮುಂದಾಗಬೇಕಾಗಿತ್ತು ಸರ್ಕಾರ, ಆದರೆ ಆ ರೀತಿ ಮಾಡಿಲ್ಲ, ಇದು ತಪ್ಪು ಎಂಬಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೇನಂತ ಹೇಳಿದ್ರೆ ಈಗಾಗಲೇ ಇವತ್ತು ಸಂಜೆ 7 ಗಂಟೆಗೆ ಈ ಕುರಿತಂತೆ ಅಂದರೆ ವಿಧಾನಸಭೆ ಅಥವಾ ವಿಧಾನಪರಿಷತ್ ಎರಡೂ ಕಡೆಗಳನ್ನು ಕೂಡ ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು ಎಂಬುದನ್ನು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಇವತ್ತು ಕಾಂಗ್ರೆಸ್ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವಂಥದ್ದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಇವತ್ತು ಪ್ರತಿಭಟನೆಯ ಬಳಿಕ ಮತ್ತೆ ವಿಧಾನಸಭಾ ಕಲಾಪದಲ್ಲಿ ವಿಧಾನಪರಿಷತ್ ಅದೇ ರೀತಿಯಾಗಿ ವಿಧಾನಸಭಾ ಕಲಾಪದಲ್ಲಿ ಕಾಂಗ್ರೆಸ್ ಹಾಗೂ JDS ಸದಸ್ಯರು ಭಾಗವಹಿಸಿದ್ರು, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಿದ್ರು. ಇವತ್ತು ಸಂತಾಪ ಇರೋದ್ರಿಂದಾಗಿ ಆ ಯಾವುದೇ ವಿಚಾರವನ್ನು ಅಂದರೆ ಸಾವರ್ಕರ್ ಫೋಟೋದ ಕುರಿತಾದಂಥ ಯಾವುದೇ ವಿಚಾರವನ್ನು ಕಾಂಗ್ರೆಸ್ ನಾಯಕರಾಗಲಿ ಅಥವಾ ಬೇರೆ ನಾಯಕರು ಪ್ರಸ್ತಾಪ ಮಾಡಿಲ್ಲ. ಆದರೆ ನಾಳೆ ಬೆಳಗ್ಗೆ ಮತ್ತೇನು ವಿಧಾನಸಭೆ ಕಲಾಪ ಅಥವಾ ಜೊತೆಗೆ ವಿಧಾನಪರಿಷತ್ ಕಲಾಪ ಆರಂಭವಾಗ್ತದೆ, ಆ ಒಂದು ಸಂದರ್ಭದಲ್ಲಿ ಈ ಸಾವರ್ಕರ್ ಫೋಟೋ ವಿಚಾರವನ್ನು ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತದೆಯೇ ಎಂಬುದನ್ನು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಕುರಿತಂತೆ ಇವತ್ತು ಸಂಜೆ 7 ಗಂಟೆಗೆ ನಡೆಯುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗ್ತದೆ. ಆದರೆ ಈಗಾಗಲೇ ಹೈಕಮಾಂಡ್ ಕೊಟ್ಟಿರುವ ಸೂಚನೆ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಸಾವರ್ಕರ್ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡೋದಾಗಲಿ ಅಥವಾ ಅದನ್ನು ವಿರೋಧ ವ್ಯಕ್ತಪಡಿಸೋದಾಗಲಿ ಬೇಡ ಎಂಬಂಥ ಸಂದೇಶವನ್ನು ನಿನ್ನೆ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಕಾಯ್ದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ಒಂದು ಮುಂದಾಗ್ತಿದೆ ಎಂಬಂತಹ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಇವತ್ತು ಸಂಜೆ 7 ಗಂಟೆಗೆ ನಡೆಯುವಂಥ ಒಂದು ಏನು CLP ಮೀಟಿಂಗ್ನಲ್ಲಿ ಈ ಕುರಿತಂತೆ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅನಿಲ್ ಬಾಸರ್ ಈ ಕ್ಷಣದ ಅಪ್ಡೇಟ್ಸ್ಗೆ.